ಅಪ್ಪು ಸಾರು ಅಂದ್ರೆ ಏನು ಗೊತ್ತಾ ಸರ್? ಅಪ್ಪು ಸಾರು ಅಂದರೆ ಒಬ್ಬರು ಸಕ್ಕರೆ ಬೆಲ್ಲ, ಅವರು ಜೇನುತುಪ್ಪದಂತೆ, ಅವರು ಯಾವುದೇ ಕಾಂಟಿಮೆಂಟ್ ತಗೋಲ್ಲ. ಅವರು ಎಲ್ಲರೂ ಪ್ರೀತಿಯಾಗಿ ಮಾತಾಡಿಸ್ಬೇಕು. ಎಲ್ಲ ನಮ್ಮ ಕನ್ನಡದಲ್ಲಿ ಎಲ್ಲ ಮೂವಿ ಬರಬೇಕು ಸರ್, ಎಲ್ಲ ಮೂವಿ ಬರಬೇಕು, ಎಲ್ಲ ಚೆನ್ನಾಗಿರಬೇಕು. ನಾವು ಚೆನ್ನಾಗಿರೋಣ ಅನ್ನೋ ಮನೋಭಾವನೆ. ಎಷ್ಟೋ ಅನಾಥಾಮಿ ದಾನ ಮಾಡಿದ್ರು ಸರ್ ಅವರು, ಎಷ್ಟೋ ಶಕ್ತಿ ದಾನ ಮಾಡಿದ್ರು ಅವರು. ಯಾರಿಗೂ ದೇಸ ಮಾಡಬಾರ್ದು. ನಮ್ಮ ಕನ್ನಡ ಫಿಲಮಿಟ್ರಿ ಚೆನ್ನಾಗಿ ಬಾಳ್ಬೇಕು, ಬದುಕಬೇಕು. ನಮ್ಮ ಕನ್ನಡದು ಫಿಲಮ್ ಚೆನ್ನಾಗಿ ಕೊಡಬೇಕು ಅಂತ ತೋರಿಸ್ಕೊಟ್ರು ಅಪ್ಪು ಅಲ್ವಾ. ರಾಜ್ಕುಮಾರ್ ಅವರು ಏನು ನಿರ್ಧಾರ ಮಾಡಿದ್ರು ಇವತ್ತು ಅವತ್ತು ಡಾಕ್ಟರ್ ರಮಣ್ ಏನು ಮಾಡಿದ್ರು ಇವತ್ತು ಅವ್ರ ಮಗನಿಗೆ ಗುಣ ಬಂದಿದೆ. ಅಪ್ಪನಂತೆ ಮಗ, ಅಪ್ಪ ಹೆಂಗೆ ತೋರಿಸುತ್ತಾರೆ ನಡ್ಕೋ ಹೋಗ್ತಾರೆ ಅಣ್ಣವರು ಅಲ್ವಾ. ಇಷ್ಟು ಬೇಗ ನಮ್ಮಿಂದ ದೂರ ಆಗ್ಬಾರ್ದಾಗಿತ್ತು ಸಾ, ಆಗ್ಬಾರ್ದಾಗಿತ್ತು. ಅದೊಂದು ದುಃಖ ಆಗಿದೆ. ಈ ಲಾಸ್ಟ್ ಮೂವಿ ಎಲ್ಲ ಇದು ಜೇಮ್ಸಲ್ಲ ಗಂಡದ ಗುಡಿ ಲಾಸ್ಟ್ ಮೂವಿ, ಗಂಡದ ಗುಡಿ ಲಾಸ್ಟ್ ಮೂವಿ ಬತ್ತೆ. ಮತ್ತೆ ಅಪ್ಪದು ಸಾರ್ದು ಗಂಧದ ಗುಡಿ ಬರ್ತದೆ ಅವತ್ತು. ಅಪ್ಪ ಹಾಂ ಸಾರ್ಗೆ ಅವತ್ತು ಮೀನ್ ಮಾಡೋಣ. ಯಾವತ್ತು ನೆನಪಿದ್ದಾರೆ ಸರ್, ನೆನಪಿದ್ದಾರೆ. ಅಪ್ಪು ಸಾರು ಅಂದರೆ ಏನು ಗೊತ್ತಾ ಸರ್? ಅಪ್ಪು ಸಾರು ಅಂದರೆ ಒಬ್ಬರು ಸಕ್ಕರೆ ಬೆಲ್ಲ, ಅವರು ಜೇನುತುಪ್ಪದಂತೆ, ಅವರು ಯಾವುದೇ ಕಾಂಟಿಮೆಂಟ್ ತಗೋಲ್ಲ. ಅವರು ಎಲ್ಲರೂ ಪ್ರೀತಿಯಾಗಿ ಮಾತಾಡಿಸ್ಬೇಕು. ಎಲ್ಲ ನಮ್ಮ ಕನ್ನಡದಲ್ಲಿ ಎಲ್ಲ ಮೂವಿ ಬರಬೇಕು ಸರ್, ಎಲ್ಲ ಮೂವಿ ಬರಬೇಕು, ಎಲ್ಲ ಚೆನ್ನಾಗಿರಬೇಕು. ನಾವು ಚೆನ್ನಾಗಿರೋಣ ಅನ್ನೋ ಮನೋಭಾವನೆ. ಎಷ್ಟೋ ಅನಾಥಾಮಿ ದಾನ ಮಾಡಿದ್ರು ಸರ್ ಅವರು, ಎಷ್ಟೋ ಶಕ್ತಿ ದಾನ ಮಾಡಿದ್ರು ಅವರು. ಯಾರಿಗೂ ದೇಸ ಮಾಡಬಾರ್ದು. ನಮ್ಮ ಕನ್ನಡ ಫಿಲಮಿಟ್ರಿ ಚೆನ್ನಾಗಿ ಬಾಳ್ಬೇಕು, ಬದುಕಬೇಕು. ನಮ್ಮ ಕನ್ನಡದು ಫಿಲಮ್ ಚೆನ್ನಾಗಿ ಕೊಡಬೇಕು ಅಂತ ತೋರಿಸ್ಕೊಟ್ರು ಅಪ್ಪು ಅಲ್ವಾ. ರಾಜ್ಕುಮಾರ್ ಅವರು ಏನು ನಿರ್ಧಾರ ಮಾಡಿದ್ರು ಇವತ್ತು ಅವತ್ತು ಡಾಕ್ಟರ್ ರಮಣ್ ಏನು ಮಾಡಿದ್ರು ಇವತ್ತು ಅವ್ರ ಮಗನಿಗೆ ಗುಣ ಬಂದಿದೆ. ಅಪ್ಪನಂತೆ ಮಗ, ಅಪ್ಪ ಹೆಂಗೆ ತೋರಿಸುತ್ತಾರೆ ನಡ್ಕೋ ಹೋಗ್ತಾರೆ ಅಣ್ಣವರು ಅಲ್ವಾ. ಇಷ್ಟು ಬೇಗ ನಮ್ಮಿಂದ ದೂರ ಆಗ್ಬಾರ್ದಾಗಿತ್ತು ಸಾ, ಆಗ್ಬಾರ್ದಾಗಿತ್ತು. ಅದೊಂದು ದುಃಖ ಆಗಿದೆ. ಇಲ್ಲಿ ಲಾಸ್ಟ್ ಮೂವಿ ಎಲ್ಲ ಇದು ಜೇಮ್ಸಲ್ಲ ಗಂಧದ ಗುಡಿ ಲಾಸ್ಟ್ ಮೂವಿ, ಗಂಧದ ಗುಡಿ ಲಾಸ್ಟ್ ಮೂವಿ ಬತ್ತೆ. ಮತ್ತೆ ಅಪ್ಪದು ಸಾರ್ದು ಗಂಧದ ಗುಡಿ ಬರ್ತದೆ ಅವತ್ತು. ಅಪ್ಪ ಹಾಂ ಸಾರ್ಗೆ ಅವತ್ತಿಗೂ ಮೀನ್ ಮಾಡೋಣ. ಯಾವತ್ತು ನೆನಪಿದ್ದಾರೆ ಸರ್, ನೆನಪಿದ್ದಾರೆ. ಇಂದು ಎಲ್ಲರೂ ಆಚರಿಸ್ತಾ ಇರೋದು ಕರ್ನಾಟಕದ ಹಬ್ಬ. ಯಾವುದೇ ಕಾರಣಕ್ಕೂ ಅಪ್ಪುದು ಬರ್ತಡೇ ಅಲ್ಲ, ಇದು ಕರ್ನಾಟಕದ ಹಬ್ಬ. ಸರ್, ನಾನು ನಮ್ಮ ಬಾಸ್ನ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಬಾಸ್ ಏನು ಹೇಳ್ಕೊಂಕೊಟ್ಟಿದ್ದಾರೆ ಅಂತಂದರೆ ಯಾವತ್ತೂ ಸ್ಟಾರ್ ವಾರ್ ಮಾಡಬಾರ್ದು. ಏನಕ್ಕೆ ಅಂತಂತಂದರೆ, ಯಶ್ವರ್ ಏನೋ ಸ್ವಲ್ಪ ದಿನ ಆದಮೇಲೆ ಫೇಮಸ್ ಆಗಿಬಿಟ್ರು ಅಂದ್ಬಿಟ್ಟು ಹೇಳಿದ್ರು, ನಾನು ಬರೋವರೆಗೂ ಮಾತ್ರ ಬೇರೆಯವರವ, ನಾನು ಬಂದಮೇಲೆ ನಂದೇ ಅವ ಅಂತ. ಅದೇ ಟೈಮ್ಗೆ ದರ್ಶನ್ ಅವ್ರು ಬಂದು ಹೇಳ್ತಾರೆ, ಹವಾ ಇಟ್ಟೋ ನಿಂಗೆ ಮಾತ್ರ ಇರುತ್ತೆ, ಉಸಿರು ನಿಂತಮೇಲೆ ಹೆಸರಿಡ್ಬೇಕಂದ್ರೆ ದಮ್ ಬೇಕೋಲೆ ಅಂತ. ಸುದೀಪ್ ಅವರು ಬಚ್ಚನ್ ಫಿಲಮಲ್ಲಿ ಒಂದು ಹೇಳಿದ್ರು, ಉಪೇಂದ್ರ ಅವರು ಉಪ್ಪಿಟ್ಟು ಫಿಲಮಲ್ಲಿ ಒಂದು ಹೇಳಿದ್ರು. ಆ ಟೈಮಿಗೆ ನಮ್ಮ ಬಾಸ್ ಬಂದು ಹೇಳಿದ್ರು, ಸರ್ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲಿ ಅಂತ. ಅದೊಂದೇ ರೀಸನ್ ನಮ್ಮ ಬಾಸ್ ಏನಕ್ಕೆ ಸ್ಟಾರ್ ವಾರ್ ಮಾಡಲ್ಲ, ನಾನು ಸ್ಟಾರ್ ವಾರ್ ಮಾಡಲ್ಲ, ನಮ್ಮ ಹುಡುಗರು ಸ್ಟಾರ್ ವಾರ್ ಮಾಡಲ್ಲ ಸರ್. ಅದೊಂದೇ ರೀಸನ್ ನಾವು ಬಾಸ್ನ ಇಷ್ಟಪಡೋದು ಏನಕ್ಕೆ ಅಂತಂದರೆ ಅದೊಂದು ರೀಸನ್ ಸಾಕು ಸರ್ ನಮಗೆ. ಸರ್ ಇನ್ನೂ ಫಿಲಮ್ ನೋಡಿಲ್ಲ, ಇವಾಗ ಹೋಗಬೇಕು. ನೈಟ್ ಶೋ ಕ್ರೇಜ್ ನೋಡೋಕಂತ ಬಂದಿದ್ದೀನಿ. ಪಕ್ಕಾ 100% ಮಾಡ್ತಾನೆ ಇರೋದೇ.